ಹರಿ ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನುಡುವೆ ಬರುತ್ತೆ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕರ್ಮ ವಿಮೋಚನ ಸಂಜೆ ನೋಡ್ತಾ ಇದ್ವಿ ಅದರಲ್ಲಿ ಹದಿಮೂರು ಪದ್ಯಗಳಾಗಿದೆ ಹದಿನಾಲ್ಕನೇ ಪದ್ಯದಿಂದ ಕಲ್ಪ ಕಲ್ಪದಿ ಶರಣ ಜನವರ ಕಲ್ಪ ವೃಕ್ಷನು ತನ್ನ ನಿಜ ಸಂಕಲ್ಪನದನುಸಾರದಲ್ಲಿ ಕೊಡುತ್ತಿಪ್ಪನು ಫಲಾಫಲವ ಅಲ್ಪ ಸುಖದ ಅಪೇಕ್ಷೆಯಿಂದ ಎಂದಿಗೋ ಶಿಲ್ಪಿಗನ ಕೈ ಶಿಕ್ಕ ಶಿಲ್ ಶಿಲೆಯಂದದಲ್ಲಿ ಸಂತೈಪ ಹಿಂದಿನ ಪದ್ಯದಲ್ಲಿ ಏನು ಹೇಳಿದರು ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಆಯಾ ಜೀವಗಳ ಕರ್ಮಕ್ಕನುಸಾರವಾಗಿ ಫಲವನ್ನು ಕೊಡ್ತಾನೆ ನಾನೇ ಮಾಡ್ತೇನೆ ನನ್ನ ದೇಹ ನನ್ನ ಯಾರು ಮಾಡ್ತಾರೆ ಈ ಅಹಂಕಾರವನ್ನು ಬಿಟ್ಟು ನಿರಂತರದಲ್ಲಿ ಎಲ್ಲರಲ್ಲಿ ಇರುವಂತಹ ಪರಮಾತ್ಮ ಸುಧರ ನಾಮಕ ಪರಮಾತ್ಮ ಅವನೇ ಇದ್ದು ಸರ್ವತಂತ್ರ ಸ್ವತಂತ್ರನಾಗಿರುವಂಥ ಪರಮಾತ್ಮ ಅವನೇ ಇದ್ದು ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತನಾಗಿ ಅವನೇ ಇದ್ದು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಸಕಲ ಕರ್ತ ಅವನೇ ಆಗಿದ್ದಾನೆ ಅವನಿಗೆ ಸುಧರ್ಮ ಅಂತ ಹೆಸರು ಸಕತ್ತು ಸಕಲ ಜಗತ್ತನ್ನು ಧಾರಣ ಮಾಡಿದ್ದಾನೆ ಸಕಲ ಕರ್ತ ಅವನೇ ಆಗಿದ್ದಾನೆ ಆದ್ದರಿಂದ ಆ ಸುಧರ್ಮ ನಾಮಕನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸಿ ಕರ್ಮಗಳನ್ನು ಅವನ ಪಾದ ಕಮಲಗಳಿಗೆ ಅರ್ಪಿಸಿ ಕರ್ಮಗಳನ್ನ ಮಾಡು ನಾವು ಒಳ್ಳೆಯ ಕರ್ಮಗಳನ್ನೇ ಮಾಡ್ತಾ ಇದ್ದರೆ ಅನೇಕ ಪಾಪಗಳಾಗುತ್ತೆ ಆ ಪಾಪಗಳನ್ನು ಪರಮಾತ್ಮ ಆ ಪಾಪ ಲೇಪ ನಮ್ಮನ್ನು ದೂರ ಮಾಡಿ ಪುಣ್ಯವನ್ನು ನಮಗೆ ಕೊಡ್ತಾನೆ ಆದ್ದರಿಂದ ಆ ಪರಮಾತ್ಮನನ್ನು ಬೇಡ್ಕೋ ಒಳ್ಳೆ ಬುದ್ಧಿ ಕೊಡಪ್ಪ ಯಾವಾಗಲೂ ನಿನ್ನ ಸ್ಮರಣೆ ಇರಲಿ ಯಾವಾಗಲೂ ನಿನ್ನ ಸ್ಮರಣೆಯಿಂದ ನಾನು ಕರ್ವ ಮಾಡುವಂತೆ ಮಾಡಪ್ಪ ಅಂತ ಹೇಳಬೇಕು ಇಲ್ಲೇನು ಹೇಳ್ತಾ ಇದ್ದಾರೆ ಕಲ್ಪ ಕಲ್ಪದಿ ಶರಣ ಜನ ಪರಮಾತ್ಮ ಒಂದು ಬ್ರಹ್ಮಕಲ್ಪವಲ್ಲ ಹಿಂದೆ ಎಷ್ಟೋ ಬ್ರಹ್ಮಕಲ್ಪಗಳಾಗಿ ಹೋಗಿವೆ ಅಂತಹ ಮುಂದಾಗುವಂಥ ಎಲ್ಲ ಬ್ರಹ್ಮದೇವರ ಮಹಾಕಲ್ಪಗಳಲ್ಲಿ ಅಂದರೆ ನಿರಂತರವಾಗಿ ಪರಮಾತ್ಮ ವರ ಅಂದರೆ ಶ್ರೇಷ್ಠನಾಗಿರುವಂತಹ ಕಲ್ಪವೃಕ್ಷ ಸ್ವರ್ಗದಲ್ಲಿರುವ ಕಲ್ಪವೃಕ್ಷಿದ್ದಾನೆ ನಿಯಾಮಕನಾಗಿದ್ದಾನೆ ಸರ್ವರಿಗೂ ಅಂಥ ಪ್ರೇರಕನಾಗಿದ್ದಾನೆ ಭಕ್ತರು ಬಯಸಿದ ಇಷ್ಟಾರ್ಥಗಳನ್ನು ಕೊಡುವನಾಗಿದ್ದಾನೆ ಅಂತಹ ಕಲ್ಪವೃಕ್ಷದಂತಿರುವಂತಹ ಪರಮಾತ್ಮ ತನ್ನ ನಿಜ ಸಂಕಲ್ಪ ಅನುಸಾರವಾಗಿ ಫಲಾಫಲಗಳನ್ನು ಕೊಡ್ತಾಯಿರ್ತಾನೆ ಆದಿ ಸೃಷ್ಟಿಯಲ್ಲಿ ಜೀವರ ಯೋಗ್ಯತೆಯಂತೆ ತನ್ನ ಇಚ್ಛೆಯನುಸಾರವಾಗಿ ನಿಶ್ಚಯವಾದ ಆ ಯೋಚನೆಯಿಂದಲೇ ಜೀವರ ಯೋಗ್ಯತೆಯಂತೆ ಫಲಾಫಲಗಳನ್ನು ಪರಮಾತ್ಮ ಇರ್ತಾನೆ ಆದ್ದರಿಂದ ನೀನು ಅಲ್ಪ ಸುಖದ ಅಪೇಕ್ಷೆಯಲ್ಲಿ ಕ್ಷುದ್ರವಾದ ಸ್ವಲ್ಪವೇ ಇರುವಂತಹ ಐಹಿಕ ಐಶ್ವರ್ಯಾದ ಸಂಪತ್ತಿಗೋಸ್ಕರ ಐಹಿಕ ತರ್ ಆರಾಧಿಸಿದರೆಂದಿರು ಒಂದು ಕಾಲದಲ್ಲಾದರೂ ಆ ದೇವರ ಹಾಸಿಗೆಯನ್ನೇ ಮಾಡಿಕೊಂಡಿರುವಂತಹ ಶೇಷಶಾಯಿಯಾಗಿರುವಂತಹ ಈ ಐಹಿಕ ಸಂಪತ್ತಿಗೋಸ್ಕರ ಅವನ ಪೂಜೆಯನ್ನು ಮಾಡಬೇಡ ಅವನೇ ಮೋಕ್ಷದಾತನಾಗಿದ್ದಾನೆ ಎಂದು ಅವನಿಗೆ ಅನನ್ಯ ಶರಣಾಗತನಾಗಿ ಆರಾಧನೆ ಮಾಡು ಶಿಲ್ಪಿಗನ ಕೈ ಚಿಕ್ಕ ಶಿಲೆಯಂತದಲ್ಲಿ ಶಿಲ್ಪಶಾಸ್ತ್ರ ಬಲ್ಲಂತಹ ಆ ಶಿಲ್ಪೆ ಕಲ್ಲು ಮೂರ್ತಿಯನ್ನು ಮಾಡುವುದಕ್ಕೆ ಉತ್ತಮವಾದ ಮೂರ್ತಿಯನ್ನು ಮಾಡುವುದಕ್ಕೆ ಒಳ್ಳೆಯ ಶಿಲೆಯನ್ನು ಹಿಸ್ಕೊತಾನೆ ಆ ಶಿಲೆಯನ್ನು ಜೋಪಾನವಾಗಿಟ್ಟು ಮೂರ್ತಿ ಮಾಡಿ ಆ ಶಿಲೆಯನ್ನು ಲೋಕದಲ್ಲಿ ಹೇಗೆ ಪೂಜೆ ಮಾಡಲು ಮಾನ್ಯ ಮಾಡುವನು ಅದರಂತೆ ಚೆನ್ನಾಗಿ ಕೆತ್ತಿ ಅದನ್ನೆಲ್ಲ ಮಾಡ್ತಾನೋ ಅದೇ ರೀತಿಯಾಗಿ ಪರಮಾತ್ಮ ಶಿಲೆಯ ಸದೃಶರಾಗಿರುವಂತಹ ಅಸ್ವತಂತ್ರರಾಗಿರುವಂತಹ ಯೋಗ್ಯರಾಗಿರುವಂತಹ ಜೀವರು ಸಕಲ ಕರ್ಮವು ಏನು ಮಾಡಬೇಕು ನಾವೆಲ್ಲ ಅವನ ಅಧೀನದಲ್ಲಿದ್ದೇವೆ ನಾವೆಲ್ಲ ಅಸ್ವತಂತ್ರರಾಗಿದ್ದೇವೆ ಅದರಿಂದ ಮುಕ್ತಿಯನ್ನು ಬಯಸುವಂತಹ ಸಕಲ ಜೀವರು ಸಕಲ ಕರ್ಮಗಳನ್ನು ಆ ಪರಮಾತ್ಮನಿಗೆ ಅರ್ಪಿಸಬೇಕು ಆಗ ಪರಮಾತ್ಮ ಮುಕ್ತರನ್ನಾಗಿ ಮಾಡಿ ಸಂತೈಪ ಅವರಿಗೆ ಮೋಕ್ಷ ಆನಂದವನ್ನು ಕೊಡ್ತಾನೆ ಇಲ್ಲಿ ಹೇಳ್ತಾ ಇದ್ದಾರೆ ಕ್ಷುದ್ರ ಫಲಕ್ಕೋಸ್ಕರ ಆ ಪರಮಾತ್ಮನನ್ನು ಆರಾಧಿಸಬೇಡ ನಿಷ್ಕಾಮ ಭಕ್ತಿಯಿಂದ ಪರಮಾತ್ಮನ ಪ್ರೀತಿಗಾಗಿ ಶ್ರೀ ವಿಷ್ಣು ಪ್ರೀತಿಗಾಗಿ ಕರ್ಮವನ್ನು ಮಾಡು ಮಾಡಿ ಭಾರತೀಯರ ಮುಖ್ಯ ಪ್ರಾಣಾಂತರಗತ ಪರಮಾತ್ಮ ಅಂತ ಹೇಳಿ ಅವನ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಅಂತಹ ಜೀವನ ಪರಮಾತ್ಮ ಸಂಸಾರದಿಂದ ಮುಕ್ತ ಮಾಡ್ತಾನೆ ಮುಕ್ತ ಮಾಡಿ ಅವರ ಸ್ವರೂಪ ಆವಿರ್ಭಾವವನ್ನು ತೋರಿಸ್ಕೊ ಮಾಡಿ ತೋರಿಸ್ಕೊಡ್ತಾನೆ ಈ ಅಭ್ಯಾಯದಿಂದ ಹೇಳ್ತಾ ಇದ್ದಾರೆ ಶಿಲ್ಪಿ ಶಿಲೆಯನ್ನು ಸರಿಯಾಗಿ ಮೊದಲು ಆರಿಸ್ಕೋತಾನೆ ಆರಿಸಿಕೊಂಡು ಅದನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿ ಪ್ರತಿಮೆಯನ್ನು ಮಾಡಿ ಅದನ್ನು ಹೇಗೆ ಎಲ್ಲರೂ ಪೂಜೆ ಆಗುವಂತೆ ಮಾಡ್ತಾನೆ ಮಾಡುವಂತೆ ಮಾಡ್ತಾನೆಯೋ ಅದರಂತೆ ಪರಮಾತ್ಮ ತನ್ನ ಭಕ್ತರನ್ನು ಅನುಗ್ರಹ ಮಾಡಿ ಅವರು ಸರ್ವರಿಂದಲೂ ಮಾನ್ಯರಾಗುವಂತೆ ಮಾಡ್ತಾನೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಯಾವಾಗ ಪರಮಾತ್ಮನ ಅನುಗ್ರಹ ಆಗುತ್ತೆ ಆವಾಗ ನಾವು ಕರ್ಮದಿಂದ ಮೋಚರಾಗ್ತೇವೆ ಮುಕ್ತರಾಗ್ತೇವೆ ಆದ್ದರಿಂದ ಆ ಕಲ್ಪವೃಕ್ಷನಾಗಿರುವಂತಹ ಭಕ್ತವತ್ಸಲನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನನ್ನು ಭಕ್ತಿಯಿಂದ ನಿರಪೇಕ್ಷನಾಗಿ ಭಕ್ತಿಯಿಂದ ಭಜಿಸು ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಭಕ್ತಿಯಿಂದ ಪ್ರತಿ ಕ್ಷಣ ಕವನ್ನು ಸ್ಮರಣೆ ಇರು ಅಂತ ಹೇಳಿ ಹೇಳ್ತಾ ಇದ್ದಾರೆ ದೇಶ ಆಕಾಶದಂದರೆ ವಾಸುದೇವನು ಸರ್ವಭೂತ ನಿವಾಸಿಯನಸಿ ಚರಾಚರಾತ್ಮಕನೆಂದು ಕರೆಸುವನು ದ್ವೇಷಸ್ನೇಹೋದಾಸೇನಗಳ ಇಲ್ಲ ಈ ಶರೀರಗಳೊಳಗೆ ಅವರು ಉಪಾಸನೆಗಳಂದದಲ್ಲಿ ಫಲವೇವನು ಪರಬ್ರಹ್ಮ ದೇಶಭೇದ ಆಕಾಶದಂದರಿ ಆಕಾಶ ಎಲ್ಲ ಕಡೆಗೂ ವ್ಯಾಪಿಸಿದೆ ಎಲ್ಲ ಕಡೆಗೂ ವ್ಯಾಪ್ತವಾಗಿದೆ ಘಟ ಅಂತಂದರೆ ಮಡಿಕೆಯಲ್ಲಿದೆ ಆಮೇಲೆ ಮಠದಲ್ಲಿದೆ ಮನೆಯಲ್ಲಿದೆ ವಸ್ತ್ರಗಳಲ್ಲಿದೆ ಹೇಗೆ ಆಯಾ ಇದಕ್ಕನುಸಾರವಾಗಿ ಆಕಾಶ ವಾಪಿಸಿರುತ್ತದೆಯೋ ವ್ಯಾಪ್ತವಾಗಿರುತ್ತದೆ ಅದರಂತೆ ವಾಸುದೇವನು ಸಮಸ್ತ ಜಗತ್ತಿನಲ್ಲಿ ವ್ಯಾಪಿಸಿದಂತಹ ಪರಮಾತ್ಮನು ಸರ್ವಭೂತ ನಿವಾಸಿ ಎನಿಸಿ ಬಹಿರಂಗದಲ್ಲಿರುವಂತಹ ಭೂತ ಆಕಾಶದಲ್ಲಿಯೂ ಅವನೇ ಇದ್ದಾನೆ ಅವ್ಯಾಕೃತನಾಗಿದ್ದಾನೆ ಅವ್ಯಾಕೃತ ಆಕಾಶದಲ್ಲೂ ಅವನೇ ಇದ್ದಾನೆ ಸಕಲ ಜೀವರ ಹೃದಯಾಕಾಶದಲ್ಲಿಯೂ ಅವನೇ ಇದ್ದಾನೆ ಎಲ್ಲ ಕಡೆಗೂ ಬಹಿರಂಗದ ಭೂತಾಕಾಶದಲ್ಲಿ ಅವ್ಯಾಕೃತ ಆಕಾಶದಲ್ಲಿ ಜೀವರ ಹೃದಯ ಆಕಾಶದಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಚರಾಚರಾತ್ಮಕ ನೆನೆಸಿಕೊರುವನು ಕರೆಸುವನು ಜಡದಲ್ಲಿಯೂ ಅವನೇ ಇದ್ದಾನೆ ಜೀವರಲ್ಲಿಯೂ ಅವನೇ ಇದ್ದಾನೆ ಅಚ್ಚರ ಸ್ಥಾವರ ಜೀವರು ಎಲ್ಲದಕ್ಕೂ ಅಲ್ಲಿ ಎಲ್ಲರ ಅವನೇ ಇದ್ದಾನೆ ಎಲ್ಲದಕ್ಕೂ ಎಲ್ಲಗಳ ಅಸ್ತಿತ್ವಕ್ಕೆ ಕಾರಣ ಆಗಿ ಜೀವರುಗಳ ಅಸ್ತಿತ್ವಕ್ಕೆ ಜಡಗಳ ಅಸ್ತಿತ್ವಕ್ಕೆ ಕಾರಣನಾಗಿ ಅಂತನಿಸಿಕೊಂಡು ಜೀವ ಜಡವೇ ಆತ್ಮದೇಹದ ದೇಹಧಾರಿ ಎಂದು ಕರೆಸುತ್ತಾನೆ ಜೀವ ಈ ಹೊರಗಿನ ದೇಹ ಜಡವಾಗಿದೆ ಆ ಆತ್ಮ ಇರೋದರಿಂದ ದೇಹಧಾರಿ ಅಂತ ಹೇಳಿದ್ದು ಕರೆಸ್ಕೊಳ್ತಾ ಇದ್ದಾನೆ ತನ್ನಾಮ ತದೂ ತದ್ ರೂಪ ವಾಚ್ಯನಾಗಿ ಕರೆಸ್ಕೊಳ್ತಾ ಇದ್ದಾನೆ ಈ ಶರೀರದೊಳಗೆ ದ್ವೇಷವಾಗಲಿ ಸ್ನೇಹವಾಗಲಿ ಉದಾಸೀನ ಯಾವುದೂ ಇಲ್ಲ ಅವನಿಗೆ ಸತ್ವರ ಸಾತ್ವಿಕರಾಗಿದ್ದರೆ ಸ್ನೇಹವಾಗಲಿ ತಮೋಜರು ದ್ವೇಷವಾಗಲಿ ನಿತ್ಯ ಸಂಸಾರಗಳು ದಾಸನಿಕಾಗಲಿ ಯಾವು ತಿರಸ್ಕಾರ ಪರಬ್ರಹ್ಮ ಅಕ್ಷರಲೆನಿಸಿಕೊಂಡಂತಹ ಮಹಾಲಕ್ಷ್ಮೀ ದೇವಿಗಿಂತಲೂ ಶ್ರೇಷ್ಠನಾಗಿರುವಂತಹ ಪರಶ್ರೇಷ್ಠನಾಗಿರುವಂತಹ ಬ್ರಹ್ಮ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಅವರ ಉಪಾಸನೆಗಳಂದರೆ ಆಯಾ ಜೀವರ ಯೋಗ್ಯತೆ ಅವರು ಮಾಡುವಂಥ ಧರ್ಮ ಕರ್ಮ ಸಾಧನ ಉಪಾಸನ ಧ್ಯಾನ ಅದಕ್ಕನುಸಾರವಾಗಿ ಫಲವನ್ನು ಕೊಡ್ತಾನೆ ಪರಮಾತ್ಮ ಸರ್ವತ್ರದಲ್ಲಿದ್ದಾನೆ ಈಗ ಮಡಕೆಯಲ್ಲಿದ್ದಾನೆ ಅಷ್ಟೇ ಜಾಗದಲ್ಲಿ ಬೇಕೋ ಎಷ್ಟು ಸರ್ವತ್ ಆ ಹೊರಗೂ ಇರ್ತಾನೆ ಮನೆಯೊಳಗೂ ಇದ್ದಾನೆ ಎಲ್ಲರೊಳಗೂ ಇದ್ದಾನೆ ಇದಕ್ಕೆ ದೇಶಭೇದ ಅಂತ ಹೇಳಿದ್ರು ಹೀಗೆ ಪರಮಾತ್ಮ ಆತ್ಮ ಅಂತರ್ಯಾಮಿಯಾಗಿ ವಾಯುವಂತರ್ಯಾಮಿಯಾಗಿ ಪರಮಾತ್ಮ ಸರ್ವತ್ರದಲ್ಲಿ ಇದ್ದಾನೆ ಹೇಳಿ ಯಾವಾಗಲೂ ಉಪಾಸನೆ ಮಾಡು ಆಗ ನೀನು ಕರ್ಮದಿಂದ ವಿಮೋಚನೆ ಕೊಡ್ತೀನಿ ನಾ 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 ಅನ್ನುವಂಥ ಸರ್ವತ್ರ ಕಂಡ ಕಂಡಲ್ಲಿ ವಿಶ್ವರೂಪ ಕಂಬೋರು ಉಂಡುಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬೋರು ಯಾವಾಗ ಪರಮಾತ್ಮ ಸರ್ವತ್ರ ಅವನೇ ಕಾಣಿಸ್ಬೇಕು ಅವನೇ ನಿಂತು ಮಾಡಿಸ್ತಾ ಇದ್ದಾನೆ ಆಯಾ ಜೀವಿಗಳ ಯೋಗ್ಯತೆಗೆ ಅನುಸಾರವಾಗಿ ಆಯಾ ವಸ್ತುಗಳ ಇದಕ್ಕನುಸಾರವಾಗಿ ಅಲ್ಲಿದ್ದಾನೆ ಅವನಿಂದಲೇ ಈ ಜಗತ್ತು ನಡೀತಾ ಇದೆ ಆವಾಗಲೇ ನೀನು ಈ ಕರ್ಮಗಳಿಂದ ಮೋಚನಗೊಳ್ತಿ ಅನ್ನುವುದನ್ನು ತಿಳ್ಕೊ ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದ್ದ ಹಾಗಂತ ಹೇಳಿ ಕರ್ಮಗಳನ್ನ ಬಿಡಬೇಡ ಯಾವ ವರ್ಣದಲ್ಲಿ ಹುಟ್ಟಿದ್ಯೆ ಯಾವ ಆಶ್ರಮದಲ್ಲಿದ್ದೀ ಆ ಕರ್ಮಗಳನ್ನು ಭಕ್ತಿಯಿಂದ ಸರಿಯಾಗಿ ತಿಳಿದುಕೊಂಡು ಪ್ರತಿ ಕ್ಷಣ ಸ್ಮರಣೆ ಮಾಡುತ್ತಾ ನಿನ್ನಿಂದಲೇ ನಡೀತಾ ಇದೆ ನೀನೇ ನನ್ನಲ್ಲಿದ್ದು ಮಾಡಿಸ್ತಾ ಇದೆಯಾ ಅಂತ ಹೇಳುವ ಸ್ಮರಣೆ ಮಾಡ್ತಾ ಇದ್ದರು ಆಗ ಪರಮಾತ್ಮ ನಿನಗೆ ಮೋಕ್ಷವನ್ನು ಕೊಡ್ತಾನೆ ಸಂಚಿತಾಗಾಮಿಗಳ ಕರ್ಮ ಬೇರೆ ಜನಕನ ಭಜಿಸೆ ಕೆಡುವವೋ ಮೆಂಚಿನಂದದೆ ಪೊಳವ ಪುರುಷೋತ್ತಮ ಉತ್ತಮ ವಂಚೆ ಸುವಜನರನೊಲ್ಲ ಶ್ರೀವತ್ಸಾಂಚಿತ ಸ್ವಸ್ವದ್ದಕ್ಷ ಸುಸ್ವಕ್ಷತಾನೆ ಕ್ಷಿಂಚಿನ ಪ್ರಿಯ ಹಿರಿಯ ಮುನಗೇಯ ಶುಭಕಾಯ ಸಂಚಿತ ಆಗಾಮಿ ಕರ್ಮ ಹೇಳ್ತಾ ಇದ್ದಾರೆ ಸಂಚಿತ ಅಂತಂದರೆ ಮೊದಲು ಕೂಡಿಟ್ಟಂತಹ ಕರ್ಮಗಳು ಅನೇಕ ಜನ್ಮಗಳು ಮಾಡಿವೆ ಅನೇಕ ಜನ್ಮದಲ್ಲಿ ಕರ್ಮಗಳು ಮಾಡಿದ್ದೆ ಆಗಾಮಿ ಮುಂದೆ ಇನ್ನೂ ಕರ್ಮಗಳಾಗಬೇಕಾಗಿತ್ತು ಮೋಕ್ಷ ಆಗುವ ತನಕ ಏನಿದೆ ಆ ಕರ್ಮಗಳಾಗುತ್ತೆ ಅಪರೋಕ್ಷ ಜ್ಞಾನಾನಂತರವೇ ಆ ಕರ್ಮಗಳು ಆಗ ಮಾಡುವ ಕರ್ಮಗಳ ಫಲ ಬರೋದಿಲ್ಲ ಅಲ್ಲಿವರೆಗೂ ನಾವು ಮಾಡುವ ಪ್ರತಿಯೊಂದು ಕ್ಷಣಕ್ಕೂ ಮಾಡುವಂತಹ ಮನಸ್ಸಿಂದಲೇ ಇರಲಿ ದೇಹದಿಂದಲೇ ಇರಲಿ ಮಾಡುವಂತಹ ಪ್ರತಿಯೊಂದು ಕರ್ಮಕ್ಕೂ ಫಲ ಇದೆ ಅದರಿಂದ ಹೇಳ್ತಾ ಇದ್ದಾರೆ ಈ ಲೇಪವಿಲ್ಲದೆ ಯಾವ ಯಾವಾಗ ಅಂತಂದರೆ ಜನಕನ ಬ್ರಹ್ಮದೇವರ ತಂದೆಯಾಗಿರುವಂತಹ ಆ ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅವನೇ ಇಂದ್ರಿಯಾಂತರ್ಗತನಾಗಿ ನನ್ನಿಂದ ಕರ್ಮಗಳನ್ನು ಕ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಪ್ರತಿ ಕ್ಷಣಕವನ ಸ್ಮರಣೆ ಇರಲಿ ಪ್ರತಿಕ್ಷಣಕವನ ಸ್ಮರಣೆ ಇರಲಿ ಆವಾಗ ಅದು ಕೆಡುತ್ತವೆ ಅಂತಂದರೆ ಅದು ನಿನಗೆ ಕೆಟ್ಟ ಫಲವನ್ನು ಕೊಡೋದಿಲ್ಲ ಒಳ್ಳೆಯ ಫಲವನ್ನು ಕೊಡುತ್ತೆ ಕೆಟ್ಟ ಫಲ ಎಲ್ಲ ಹೊಟ್ಟೋಗುತ್ತೆ ಒಳ್ಳೆಯ ಫಲ ಬರುತ್ತೆ ಮೂಲ ಸೃಷ್ಟಿಯಲ್ಲಿ ಬದಲು ಪರಮಾತ್ಮ ವಾಸುದೇವ ನಾಮಕ ಪರಮಾತ್ಮ ಮಾಯಾದೇವಿಯಿಂದ ಪುರುಷ ನಾಮಕನ ನಾಮಕನೇ ಪುನಃ ಪ್ರದ್ಯುಮ್ನಲ್ಲಿ ವಿರಂಚಿ ನಾಮಕ ಬ್ರಹ್ಮದೇವನ ತಂದೆ ವಾಸುದೇವ ನಾಮಕನೇ ಮುಕ್ತಿ ಕೊಡುವನಾದ್ದರಿಂದ ಈ ವಾಸುದೇವನೇ ಮುಕ್ತರಿಗೆ ಬಿಂಬನಾಗಿದ್ದಾನೆ ಈತನನ್ನೇ ಭಜನೆ ಮಾಡಬೇಕು ಮಾಡಿದಾಗ ಸಂಚಿತ ಆಗಾಮಿ ಕರ್ಮನಾಶವಾಗಿ ಮುಕ್ತಿಯೋಗ್ಯರ ಹೃದಯಂಬರದಲ್ಲಿ ಹೃದಯಂಬರದಿ ಅಂತ ಹೇಳ್ತಾ ಇದ್ದಾರೆ ಅವರ ಜೀವನ ಚಿದ ಹೃದಯ ಸ್ವರೂಪ ದೇಹದಲ್ಲಿ ಪರಮಾತ್ಮ ಪುರುಷೋತ್ತಮ ಹೇಳ್ತಾರೆ ಸರ್ವೋತ್ ಪುರುಷಾಭ್ಯಾಂ ಕ್ಷರಾಕ್ಷರಾಭ್ಯಾಂ ಉತ್ತಮ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವೋತ್ ಪರಮಾತ್ಮ ಮಿಂಚಿನಂದದಿ ಪ್ರಕಾಶಮಾನನಾಗಿ ಮಿಂಚಿನಂತೆ ಆ ಜೀವರಿಗೆ ಹೊಳಿತಾನೆ ಮನುಜಾದಿಗಳಿಗೆ ಹೊಳಿತಾನೆ ವಂಚಿಸುವ ಜನರನ್ನಲ್ಲ ಪರಮಾತ್ಮನಿಗೆ ವಂಚನೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಈಗ ನೋಡ್ತಾ ಇಲ್ಲ ಅಂತೇಳಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಒಳಗೆ ಹೊರಗೆ ಜೀವರ ಒಳಗೂ ಇದ್ದಾನೆ ಪ್ರತಿ ಕ್ಷಣಕ್ಕೆ ನಾವು ಮಾಡುವ ಎಲ್ಲವನ್ನು ಗೊತ್ತಾಗ್ತಾಯಿದೆ ಮೇಲೆ ಇದು ಮಾಡ್ತಾ ಇರಬೇಕು ಮನಸ್ಸಲ್ಲಿ ಏನು ಮಾಡ್ತೋ ಅದು ಗೊತ್ತಾಗ್ತಾಯಿದೆ ಓಹೋ ಹೊರಗೆ ಇಷ್ಟೆಲ್ಲ ಮಾಡ್ತೀಯ ಒಳಗೆ ಯೋಚಿಸ್ತಾ ಇದ್ದೀಯ ಅಂತನೋ ಒಳಗೆ ಯಾಕೆ ಕೂತಿದ್ದಾನ ಆದ್ದರಿಂದ ಪ್ರತಿಯೊಂದು ನೋಡ್ತಾ ಇದ್ದಾನೆ ಅಂತ ತಿಳಿದುಕೊಂಡು ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ಇಂದ್ರಿಯಾಂತರ್ಗತನಾಗಿ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡ್ತಾನೆ ಆಗ ಪರಮಾತ್ಮ ಸಂಚಿತ ಆಗಾಮಿ ಕರ್ಮಗಳನ್ನು ಇದು ಮಾಡಿ ನಾಶ ಮಾಡಿ ಹೃದಯದಲ್ಲಿ ಮುಕ್ತಿಯೋಗ್ಯರಾಗಿರುವಂತಹ ಜೀವರ ಹೃದಯದಲ್ಲಿ ತನ್ನ ಸ್ವರೂಪವನ್ನು ಚಿತ್ ಸ್ವರೂಪವನ್ನು ತೋರಿಸಿ ಹೇಗಿದ್ದಾನೆ ಅವಾಗ ಹೆಂಗು ಹೊಳಿತಾನಂದರೆ ಪ್ರಕಾಶಮನಿಗೆ ಮಿಂಚಿನಂತೆ ಹೊಳಿತಾನಂತೆ ವಂಚಿಸುವ ಜನರನ್ನೆಲ್ಲ ಇದ್ರ ಲಕ್ಷ ಲಕ್ಷಕೊಡ್ರೆ ಎಲ್ಲರೂ ಪರಮಾತ್ಮನಿಗೆ ವಂಚನೆ ಮಾಡಕ್ಕೆ ಹೋಗ್ಬೇಡ್ರಿ ಅವ್ನಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಬೇರೆಯವರಿಗೆ ಗೊತ್ತಾಗದೇ ಇರಬಹುದು ಆದರೆ ಅವನಿಗೆಲ್ಲ ಗೊತ್ತಾಗುತ್ತೆ ಇಲ್ಲಿ ಏನು ಹೇಳಿ ಏನು ಹೇಳ್ತಾ ಇದ್ದಾರೆ ಅಂದರೆ ತಮಸ್ವಭಾವದವರು ತಮೋಜೀವಿಗಳು

ಆದ್ದರಿಂದ ಶ್ರೀವತ್ಸಲಾಂಚನ ಶ್ರೀಲಕ್ಷ್ಮೀ ರೂಪ ಚಿಹ್ನವನ್ನು ತನ್ನ ವಕ್ಷಸ್ಥಳದಲ್ಲಿ ಧಾರಣ ಮಾಡಿಕೊಂಡಿರುವಂತಹ ಪರಮಾತ್ಮ ಸುಸದ್ವಕ್ಷ ಅಂತ ತಿಳ್ಕೊ ಅಂದರೆ ನಿಷ್ಕಿಂಚನ ಜನಪ್ರಿಯನಾಗಿದ್ದಾನೆ ಪರಮಾತ್ಮ ಅವನೇ ಸ್ವಾಮಿಯಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅವನೇ ಜ್ಞಾನಿಗಳ ಪ್ರಿಯನಾಗಿದ್ದಾನೆ ನಿಷ್ಕಿಂಚಿನ ಜನಪ್ರಿಯ ಅಂದರೆ ಜ್ಞಾನಿಗಳ ಪ್ರಿಯನಾಗಿದ್ದಾನೆ ಸುರಮುನಿಗೇಯ ದೇವತೆಗಳಿಂದಲೂ ಮುನಿಗಳಿಂದಲೂ ಋಷಿಗಳಿಂದಲೂ ನಾರದಾದಿ ಋಷಿಗಳಿಂದಲೂ ಗೇಯ ಅಂದರೆ ಸ್ತೋತ್ರ ರೂಪದಿಂದ ಗಾನರೂಪದಿಂದ ಸ್ತೋತ್ರ ಮಾಡಿಸಿಕೊಳ್ತಾ ಇದ್ದಾನೆ ಶುಭಕಾಯ ಅತ್ಯಂತ ಮಂಗಲಕರವಾಗಿರುವಂತಹ ಚಿನ್ಮಯವಾಗಿರುವಂತಹ ಶರೀರವುಳ್ಳವನು ಅಂತಹ ಪರಮಾತ್ಮನ ಸ್ಮರಣೆ ಮಾಡು ಅಂತ ಹೇಳ್ತಾ ಇದ್ದಾರೆ ಅದರಿಂದ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ ಕರ್ಮ ವಿಮೋಚನ ಸಂಧಿಯಲ್ಲಿ ಪದ್ಯ ಬಂದಿದೆ ನಾವು ಕರ್ಮದಿಂದ ಮೋಚನಗೊಂಡು ಆ ಪರಮಾತ್ಮನ ಅನುಗ್ರಹ ಪಡೆಯಬೇಕಾಗಿದ್ದರೆ ಇಂದ್ರಿಯಾಂತರ್ಗತನಾಗಿ ಆ ತತ್ವಾಭಿಮಾನಿ ದೇವತೆಗಳಿಗಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಆ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಪ್ರತಿಕ್ಷಣ ಸ್ಮರಣೆ ಇರಲಿ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನೇ ಸರ್ವತ್ರದಲ್ಲಿ ವ್ಯಾಪ್ತನಾದಂತಹ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಪ್ರತಿ ಕ್ಷಣ ಕದರಿಬೇಕು ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಕಾಂತಿಯನ್ನು ಮಹಾಲಕ್ಷ್ಮಿಯ ಕಾಂತಿಯನ್ನು ಧರಿಸಿರುವವನು ಸೂರ್ಯ ಅವನನ್ನು ಪ್ರಚಲಿಸುವವಳು ಮಹಾಲಕ್ಷ್ಮೀ ದೇವಿ ಸರ್ವಾಶ್ರಯಗಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಆಕೆಯನ್ನು ಸೂರ್ಯನನ್ನು ನಡೆಸುವವನು ಪರಮಾತ್ಮ ಶ್ರೀವತ್ಸ ಪರಮಾತ್ಮ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಪ್ರತಿ ಅವನ ಸ್ಮರಣೆ ಇರಲಿ ಇಂದ್ರಾ ಅಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ವರ್ಣಾಶ್ರಮ ಧರ್ಮಗಳನ್ನು ಪ್ರತಿ ಕ್ಷಣಕ್ಕೂ ಮಾಡುತ್ತಾ ಅವನ ಸ್ಮರಣೆ ಪ್ರತಿಕ್ಷಣಕ್ಕೂ ಇರಲಿಕ್ಕೇ ಬೇಕು ಅಹಂಕಾರವನ್ನು ತೊರೆದು ನಾನು ಮನಸ್ಸಿಗೆ ಬಂದದ್ದೇ ಮಾಡ್ತೀನಿ ಅನ್ನೋದನ್ನು ಬಿಟ್ಟು ಸರಿಯಾಗಿ ಧರ್ಮಗಳನ್ನು ಮಾಡು ಆಗ ನೀನು ಕರ್ಮದಿಂದ ಮೋಚನಗೊಳ್ತು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕಾಲ ದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವರು ಅಲ್ಪರಿಗೆ ಅವು ನಿರ್ಮೂಲಗಯಿಸುವವಲ್ಲ ಪಾಪಗಳೆಲ್ಲ ಕಾಲದಲ್ಲೇ ತೈಲಧಾರಿಯಂಥವನ ಪದವೋಲೈಸಿತೋಷಿಸದಲೇ ನಿತ್ಯರಿ ಬಾಲಿಶರು ಕರ್ಮಗಳೇ ತಾರಕವೆಂದು ಪೇಳುವರು ಇಲ್ಲೇನು ಅವ್ರಿಗೆ ಹೇಳಬೇಕಾಗಿದೆ ಅಂದರೆ ಕರ್ಮ ವಿಮೋಚನ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಕರ್ಮವೇ ಮುಖ್ಯವಾದ ತಾರಕವಲ್ಲ ಒಂದು ಕಡೆ ಹೇಳ್ತಾ ಇದ್ದಾರೆ ಕರ್ಮವೇ ಮುಖ್ಯ ತಾರಕ ಕರ್ಮವೇ ಮಾರಕು ಜೀವರಿಗೆಲ್ಲ ಕರ್ಮವೇ ಮಾರಕು ಅಂತ ಒಂದು ಕಡೆ ಪುರಂದಾಸರು ಬರೆದಿದ್ದಾರೆ ಕೇವಲ ಕರ್ಮದಿಂದಲೇ ನಾವು ಮೋಕ್ಷವನ್ನು ಕರ್ಮ ಕರ್ಮತಾರಕನಾಗಿರುವಂತಹ ಆ ಸರ್ವೋತ್ತಮನಾಗಿರುವಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಆ ಪರಮಾತ್ಮನ ಸ್ಮರಣೆ ಪ್ರತಿ ಕ್ಷಣಕ್ಕಿರಬೇಕು ಕರ್ಮವನ್ನು ಬಿಡು ಅಂತ ಹೇಳ್ತಾಳೆ ಕರ್ಮವನ್ನು ಮಾಡುತ್ತಲೇ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾನೆ ಆ ಕರ್ಮವನ್ನು ಮಾಡಬೇಕು ಅಹಂಕಾರವನ್ನು ಬಿಟ್ಟು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕಾಲ ದ್ರವ್ಯ ಸುಕರ್ಮ ಶುದ್ಧಿ ಪೇಳುವರು ಕಾಲ ಹನ್ನೆರಡು ತಿಂಗಳೇನಿಲ್ಲ ವಸಂತಾದಿ ಕಾಲಕೃತ ಅವುಗಳು ಸುಕರ್ಮ ಆಯಾ ಕರ್ಮಗಳು ಮಾಡೋದು ಶುದ್ಧಿ ಆ ಕಾಲಕರ್ಮ ಕನ್ನುವಂತಹ ದ್ರವ್ಯ ಅಂತ ಹೇಳ್ತಾ ಇದ್ದಾರೆ ದ್ರವ್ಯ ಅಂದರೆ ಧರ್ಮಕ್ಕೆ ಅನುಕೂಲವಾದಂತಹ ವಸ್ತುಗಳು ಕರ್ಮ ಯಜ್ಞಾದಿ ಕರ್ಮಗಳು ಸ್ವರ್ಗ ಕಾಮದಿಂದ ಮಾಡುವಂಥ ಯಜ್ಞ ಇತ್ಯಾದಿಗಳು ಅಲ್ಪರು ಅಧಮಾಧಿಕಾರಿಗಳು ಇವರೇನು ತಿಳ್ಕೊತಾರೆ ಕಾಲ ಕರ್ಮ ದ್ರವ್ಯವೇ ಇದೇ ಸರಿಯಾಗಿ ಇದೇ ತಿಳ್ಕೊಂಡು ಆಚರಿಸ್ತಾರಲ್ಲ ಇವು ಮೂರು ಅವು ಮೂರೇನು ಮಾಡುತ್ತೆ ಅಂದರೆ ಎಲ್ಲ ಪಾಪಗಳನ್ನು ಏಕಕಾಲದಲ್ಲಿ ನಿರ್ಮೂಲಗಿಸುವಲ್ಲ ಕರ್ಮಕ್ಕೆ ಪ್ರಾಧಾನ್ಯ ಜಡ ಕರ್ಮವು ಎಲ್ಲ ಪಾಪಗಳು ಒಂದೇ ಕಾಲದಲ್ಲಿ ನಾಶ ಮಾಡಲಿಕ್ಕೆ ಅವ್ರು ಸಾಧ್ಯ ಇಲ್ಲ ಆದ್ದರಿಂದ ಅಲ್ಪ ತೈಲಧಾರಿ ಅಲ್ಪರು ತೈಲಧಾರಿ ಅಂತವನ ಪದ ಅಧಮಾಧಿ ಅಂದರೆ ಅಧ ಅಲ್ಪರು ಅಂದರೆ ಅಧಮಾಧಿಕಾರಿಗಳು ಅವನ ಆ ಕರ್ಮ ಪ್ರೇರಕನಾಗಿರುವಂತಹ ಪರಮಾತ್ಮನ ಪಾದ ಪದ್ಮಗಳನ್ನು ತೈಲಧಾರಿಯಂತೆ ಹೇಗೆ ಎಣ್ಣೆ ಎಣ್ಣೆ ಧಾರೆ ಅವಿಚ್ಛಿನ್ನವಾಗಿ ಬೀಳ್ತಾ ಇರುತ್ತೆ ಧಾರೆ ಎಣ್ಣೆಯನ್ನು ಹಾಕ್ತಾ ಇದ್ದರೆ ಒಂದೇ ಸಮನಾಗಿ ಬೀಳ್ತಾ ಇರುತ್ತೆ ಅದರಂತೆ ನಿರಂತರವಾಗಿ ಅವಿಚ್ಛಿನ್ನವಾಗಿ ಎಡಬಿಡದೆ ಓಲೈಸಿ ಅಂತ ಹೇಳ್ತಾರೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಮಾಡದೆ ನಿತ್ಯದಲ್ಲಿ ತುಸ ನಿತ್ಯದಲ್ಲಿ ಹರಿಪಾದ ಸೇವೆ ಮಾಡಬೇಕು ಸ್ತೋತ್ರವನ್ನು ಮಾಡ್ತಾ ಇರಬೇಕು ಅವನ ಕೊಂಡಾಡ್ತಾ ಇರಬೇಕು ಇದನ್ನು ಬಿಟ್ಟು ಪರ ನಿತ್ಯದಲ್ಲಿ ಹರಿಪಾದ ಸೇವೆ ಮಾಡದೆ ಸ್ತೋತ್ರ ಮಾಡದೆ ಅವನನ್ನು ಕೊಂಡಾಡದೆ ಬಾಲೀಶರು ಅಂದರೆ ಮೂರ್ಖರು ಕರ್ಮವೇ ತಾರಕ ಎಂದು ತಿಳ್ಕೊಳ್ಳುವರು ಕೇವಲ ಕರ್ಮವೇ ನಮ್ಮನ್ನು ಕಡೆಹಾಯಿಸುತ್ತೆ ಅಂತ ತಿಳ್ಕೋರು ವಿಜಯದಾಸ್ ಅಂತ ಕೇಳ್ತಾರೆ ಕರ್ಮಧಾರಿಯ ಬಿಡು ಕಡೆ ಬಿದ್ದವರ ಕಾಣೆ ನಿರ್ಮಲಾತ್ಮಕ ವಿಜಯ ವಿಠಲನ್ನ ನೆರೆ ನಂಬು ವಿಜಯದಾಸ್ ಹೇಳ್ತಾರೆ ಕರ್ಮವೇ ನಿನ್ನನ್ನು ಉದ್ಧಾರ ಮಾಡೋದಿಲ್ಲ ಆ ನಿರ್ಮಲಾತ್ಮಕನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನೇ ನಿನ್ನನ್ನು ಈ ಕರ್ಮದಿಂದ ಮೋಕ್ಷ ಕೊಡೋನು ಅವನನ್ನು ನಂಬು ಅವನು ಹೇಳಿದಂತೆ ಮಾಡು ಪ್ರತಿಕ್ಷಣಕ್ಕವನ ಸ್ಮರಣೆಯರು ಆದ್ದರಿಂದ ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಯಾವ ವರ್ಣದಲ್ಲಿದ್ದೀರಿ ಯಾವ ಆಶ್ರಮದಲ್ಲಿದ್ದೀರಿ ದೇಶಕಾಲಕ್ಕನುಸಾರವಾಗಿ ಶಾಸ್ತ್ರವಿಹಿತವಾದ ಕರ್ಮಗಳನ್ನು ನನ್ನಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಪ್ರತಿಕ್ಷಣಕ್ಕವನ ಸ್ಮರಣೆ ಮಾಡುತ್ತಾ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಆ ಕರ್ಮಗಳನ್ನು ಮಾಡು ಅದಕ್ಕೆ ಒಂದು ಕಡೆ ಹೇಳ್ತಾರೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮವೇ ತಾರಕವು ಕರ್ಮ ತಾರಕ ಕೇಳು ನಿರ್ಣಯವೇ ಮಾತು ದುರುಮತಿಯನ್ನು ಬಿಟ್ಟು ಮರ್ಮವನ್ನುರಿತರೆ ಕರ್ಮವೇ ತಾರಕವು ಗುರು ದಾಸ್ ಹೇಳ್ತಾ ಇದ್ದಾರೆ ಕರ್ಮವೇ ನಮ್ಮನ್ನು ಉದ್ಧಾರ ಮಾಡುತ್ತೆ ನಾವು ಯಾವ ವರ್ಣದಲ್ಲಿ ಹುಟ್ಟಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ಕರ್ಮಗಳನ್ನು ಅದು ತಾರಕ ಆಗುತ್ತೆ ಅಂತಂದರೆ ಆ ಕರ್ಮ ಪ್ರೇರಕನೂ ಪರಮಾತ್ಮನೇ ಕರ್ಮಗಳನ್ನು ಮಾಡಿಸುವನು ಪರಮಾತ್ಮನೇ ಕರ್ಮ ನಿಯಾಮಕನೂ ಪರಮಾತ್ಮನೇ ಕರ್ಮದಿಂದ ನಮ್ಮನ್ನು ಮೋಚನ ಮಾಡುವನು ಪರಮಾತ್ಮನೇ ಅಂತ ತಿಳಿದುಕೊಂಡು ಸಹಕ ಸಕಲ ವಿಹಿತ ಕರ್ಮಗಳನ್ನು ಸರಿಯಾಗಿ ಮಾಡು ಆ ಪರಮಾತ್ಮ ಪ್ರತಿ ಅವನ ಸ್ಮರಣೆಯಿಂದ ಮಾಡು ಕಾಲ ಅಂದರೆ ಆಯಾ ಕಾಲಕ್ಕನುಸಾರವಾಗಿ ಚೈತ್ರ ವೈಶಾಖ ಇತ್ಯಾದಿಗಳ ಕಾಲಕ್ಕನುಸಾರವಾಗಿ ನಾವು ಕರ್ಮಗಳು ಮಾಡ್ತೇವೆ ಕೇವಲ ಒಳ್ಳೆಯ ಕಾಲ ಒಳ್ಳೆಯ ಕರ್ಮ ಒಳ್ಳೆಯ ದ್ರವ್ಯ ಇವುಗಳಷ್ಟೇ ಪಾಪ ನಿವಾರಣೆಗೆ ಆಗೋದಿಲ್ಲ ಸಾಕಂಗ ಪರಮಾತ್ಮನ ಗುಣಾನುವಾದ ನಡೆಯುವ ಕಾಲವೇ ನಿಜವಾದ ಕಾಲ ಅಂತ ಹೇಳ್ತಾರೆ ಹರಿಯ ಸನ್ ಹರಿಯ ಪರಮಾತ್ಮನ ಸಂತೋಷ ಮಾಡಿಸು ಸಂತೋಷಗೊಳಿಸುವುದೇ ನಿಜವಾದ ಕರ್ಮ ನಿಷ್ಕಾಮ ಕರ್ಮ ಧರ್ಮದಿಂದ ಕೂಡಿದಾಗಲೇ ಅದೇ ದ್ರವ್ಯ ಅಂತ ಅನಿಸ್ಕೋದು ಅದರಿಂದ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನ ಸ್ತೋತ್ರವನ್ನು ಸದಾ ಇರು ಆಗಲೇ ಪರಮ ಪಾವನನಾಗಿರುವಂತಹ ಆ ಪರಮಾತ್ಮನ ನಾಮದಿಂದ ನಾವು ಮುಕ್ತಿಯನ್ನು ಹೊಂದ್ತೇವೆ ಕರ್ಮದಿಂದ ವಿಮೋಚನೆಗೊಳ್ತೇವೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಮಾಡು ಹೇಳಿ ಇದು ಹೇಳ್ತಾ ಇದ್ದೆ ನಿನ್ನ ಮನಸ್ಸಿಗೆ ಬಂದದ್ದೇ ಮಾಡಿ ಅಷ್ಟು ಮಾಡಿದ್ರು ದೇವ್ರ ಹೆಂಗೆ ಮಾಡ್ದೆ ಎಷ್ಟು ಮಾಡಿದ್ರು ದೇವ್ರು ಯಾಕೆ ಹೆಂಗೆ ಮಾಡ್ದೆ ಅವ್ರು ಏನು ಅವರು ಅದೆಲ್ಲ ನೀನು ಯೋಚಿಸಲಿಕ್ಕೆ ನೀನು ಏನು ಮಾಡಬೇಕು ಅಂತ ಹೇಳಿದಾನೆ ಆ ಕರ್ಮಗಳನ್ನು ಆ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹಾಗೆ ಮಾಡುವ ನಾವು ಸಾಮಾನ್ಯರಾದ್ದರಿಂದ ಸರಿಯಾಗಿ ಮಾಡ್ತಾಯಿದ್ರು ನಮ್ಮಿಂದ ತಪ್ಪುಗಳಾಗತ್ತೆ ಆ ತಪ್ಪುಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ಬೇಕಂತೆ ಮಾಡಿದ ತಪ್ಪುಗಳನ್ನಲ್ಲ ಸರಿಯಾಗೇ ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ತಪ್ಪುಗಳಾಗತ್ತೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ ಅನ್ನೋದನ್ನು ತಿಳಿದುಕೊಂಡು ಮಾಡಿ ಆಗ ನೀನು ಕರ್ಮ ವಿಮೋಚನ ಹೊಡ್ತಿದ್ದೆ ಕಮಲ ಸಂಭವ ಶರ್ವಚಕ್ರಾಧ್ಯಮರರೆಲ್ಲರೂ ಯವನ ದೊರಿತ ಕ್ರಮ ಮಹಿಗಗಳ ದುರಿತ ದುರಿತಕ್ರಮ ಮಹಿಮೆಗಳ ಮನವಚನ ದಿಂಪ್ರಾಂತ ಗಾಣದಲೇ ಶ್ರಮಿತರಾಗಿ ಪದಾಬ್ಜಕಲ್ಪಧ್ರಮ ಧನಳಲಾಯ ಶ್ರೈ ಲಕ್ಷ್ಮೀ ರಮಣ ಸಂತೈ ಸೆಂದು ಪ್ರಾರ್ಥಿ ಪರ ಅತಿಭಕ್ತಿಯಿಂದ ಹೇಳ್ತಾ ಇದ್ದಾರೆ ಪರಮಾತ್ಮನ ನಾವಿಕಮನಿಂದ ಹುಟ್ಟಿದಂತಹ ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಎಲ್ಲ ದೇವತೆಗಳು ಬಿಂಬರೂಪಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಈ ಪರಮಾತ್ಮನ ಮಹಿಮೆಗಳನ್ನು ಇಂತಹ ಅಪಾರ ಮಹಿಮನಾಗಿದ್ದಾನೆ ಪೂರ್ತಿಯಾಗಿ ಯಾರಿಗೂ ಮನ ಮನಸ್ಸಿನಿಂದ ವಚನದಿಂದ ಆಗೋದಿಲ್ಲ ಆದರೂ ತಮ್ಮದ ಯೋಗ್ಯತೆಗನುಸಾರವಾಗಿ ಸಾಧನೆ ಮಾಡಿ ಆ ಪರಮಾತ್ಮನ ಅನುಗ್ರಹವನ್ನು ಪಡಿತಾರೆ ಅಂತ ಇದ್ದಾರೆ ಅದನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದಪ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ